ಬೇಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ರಾಜ್ಯಾದ್ಯಂತ ಇವತ್ತು KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗಳನ್ನು ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಒಂದು ವೇಟಿಂಗ್ ಇತ್ತು ಎಕ್ಸಾಮ್ಸು, ಯಾಕಂದರೆ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಳಿತ್ತು. ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಶಿಸ್ತಿನ ಕ್ರಮಗಳನ್ನು ಜಾರಿ ಮಾಡಿದರು. ತುಂಬ ಸತಿ ಒಂದು ಡ್ರೆಸ್ ಕೋಡಿನ ಕುರಿತಾಗಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಗೂಡ್ಸನ್ನು ಒಳಗೆ ತರೋದಾಗಿರ್ಬೋದು, ಅಥವಾ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತು ಇರುವಂತಹ ಕಠಿಣವಾದಂಥ ಕ್ರಮಗಳು ಇಲ್ಲಿ ಹೇಗಿದೆ, ವಿದ್ಯಾರ್ಥಿಗಳು ಓಡಾಡಲಿಕ್ಕೆ ಎಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ, ನಾವುಗಳೆಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ಗಳನ್ನು ಮಾಡ್ತಾ ಇದ್ದಾವೆ. ಕಳೆದ ಬಾರಿಗಿಂತ ಈ ಬಾರಿ ಎಕ್ಸಾಮು ತುಂಬ ಸ್ಟ್ರಿಕ್ಟಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಕ್ಸಾಮನ್ನು ಬರೆದಂಥ ಸ್ನೇಹಿತರು ಕ್ವೆಶನ್ ಪೇಪರ್ ಒಂದು ತಲೆಯಲ್ಲಿ ಇರ್ತದೆ ಏನಂದರೆ, ಪ್ರತಿ ಸತಿ ಎಕ್ಸಾಮ್ಗಳು ಒಂದು ಲೆವೆಲನ್ನು ಜಾಸ್ತಿ ಮಾಡಿ ಟಫಾಗಿ ಕ್ವೆಶನ್ ಪೇಪರ್ಗಳು ಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಕ್ವೆಶನ್ ಪೇಪರ್ ಹೇಗಿತ್ತು, ಯಾವುದೆಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿದರು, ಅವರ ಪ್ರಯತ್ನಗಳು ಹೇಗಿತ್ತು, ಪ್ರಿಪ್ರೇಷನ್ ಹೇಗಿತ್ತು, ಮತ್ತು ಕಳೆದ ಬಾರಿಗಿನ ಈ ಬಾರಿ ರೂಲ್ಸ್ ವೈಸ್ ನಿಮಗೆ ಎಕ್ಸಾಮ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಂದನೇ ಕೇಳೋಣ. ಮತ್ತು ನಿಮ್ಮೆಲ್ಲರ ಪರೀಕ್ಷೆ ಹೇಗಿತ್ತು ಅನ್ನೋದನ್ನು ವಿಡಿಯೋ ನೋಡ್ತಾ ಇರತಕ್ಕಂಥ ಸ್ನೇಹಿತರು ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನು ಮರಿಬೇಡಿ. ಬನ್ನಿ, ಹಾಗಿದ್ರೆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳ ಮಾತು ನಿಮಗಾಗಿ. ಇವತ್ತು ರಾಜ್ಯಾದ್ಯಂತ ಏನು KPTCL ಎಕ್ಸಾಮ್ ಕಿರಿಯ ಸಹಾಯಕರ ಹುದ್ದೆಯನ್ನು ಎಕ್ಸಾಮ್ನ ಪೇಪರನ್ನು ಬರೆದಂಥ ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಯ್ತಿತ್ತು ಎಕ್ಸಾಮು ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ರವಿ ರೋಡೆ ಅಂತ. ರವಿ ರೋಡೆ ಅವರೇ, ಹೇಗಾಯ್ತು ಎಕ್ಸಾಮ್? ಚೆನ್ನಾಗಿದೆ. ಈ ಬಾರಿ ಡ್ರೆಸ್ ಕೋಡ್ ವಿಭಿನ್ನವಾಗಿತ್ತು, ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ತೆಗೆದುಕೊಂಡು ಹೋಗೋ ಹಾಗಿರಲಿಲ್ಲ, ಹೇಗೆ ಅನಿಸ್ತು? ತುಂಬ ಸ್ಟ್ರಿಕ್ಟ್ ಇತ್ತು, ಹಿಂಗಾಗಿ ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ಹೊರಗಡೆನೇ ಇಟ್ಟು ಹೋಗಿದ್ದೇವೆ. ಆಮೇಲೆ ಕ್ವಶನು ಸ್ವಲ್ಪ ಸಾಧಾರಣ ಇತ್ತು, ಅಷ್ಟೇನು ಟಪ್ ಇದ್ದಿದ್ದಿಲ್ಲ. ಯಾವ ಸಬ್ಜೆಕ್ಟ್ ಕ್ವಶನ್ಸ್ ಜಾಸ್ತಿ ಕೇಳಿದ್ರು ಅಂದರೆ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟ್ರಲ್ಲಿ ಇವೆಲ್ಲ ಪ್ರತಿಯೊಂದು ವಿಭಾಗಗಳಲ್ಲಿ ಇದ್ದಾವೆ. ಕಂಪ್ಯೂಟರ್ 20 ಮಷಿನ್ ಇದ್ದಾವೆ, ಕಂಪ್ಯೂಟರ್, ಆಮೇಲೆ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಜನರಲ್ ನಾಲೆಜ್ ಇದೆ. ಅದು ಇಷ್ಟೆಲ್ಲ. ಓಕೆ, ಥ್ಯಾಂಕ್ ಯು. 20 ಮಾರ್ಕ್ಸಿನ ಕಂಪ್ಯೂಟರ್ ಪ್ರಶ್ನೆಗಳನ್ನ ಅತಿ ಹೆಚ್ಚಾಗಿ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಎಸ್, ಕೇಳೋಣ, ಬನ್ನಿ ಮೇಡಮ್. ಎಸ್, ಸುಮಾ ಅವರು ನಮ್ಮ ಜೊತೆಗಿದ್ದಾರೆ. ಹೇಗಾಯ್ತು ಎಕ್ಸಾಮ್, ಅಕ್ಕಂದಿರು ಬಹುವಚನ ಏನಾಗುತ್ತೆ, ಈ ಪ್ರಶ್ನೆ ಎಲ್ಲಿ ಕೇಳಾಗಿತ್ತು ಅಂದ್ರೆ KPTCL ಕಿರಿಯ ಸಹಾಯಕರ ಹುದ್ದೆಯಲ್ಲಿ ಈ ಪ್ರಶ್ನೆನ ಕೇಳಾಗಿತ್ತು. ಹಾಗಿದ್ರೆ ಹೇಗನ್ನಿಸ್ತು ಅವ್ರಿಗೆ? ಎಸ್, ಹೇಗಿತ್ತ ಮ್ಯಾಮ್? ಎಸ್ ಮ್ಯಾಮ್, ಈಸಿ ಇತ್ತು. ಸೊ ಟಫ್ ಏನಂತ ಆ ಥರ ಅನಿಸ್ಲಿಲ್ಲ. ಸೊ ನಿಮ್ದು ವಾಶ್ ಮಾಡ್ತಿದ್ದೆ ನಾನು. ಅಂದ್ರೆ ನಮ್ಮ ಕಾರ್ಯಕ್ರಮಗಳು ನಿಮ್ಗೆ ಯೂಸ್ಫುಲ್ ಆದ್ವು ಅಂತ ಹೇಳ್ತಾ ಇದ್ದೀರಾ. ಎಸ್, 3 ಗಂಟೆ ಕಾರ್ಯಕ್ರಮ ನೋಡ್ತಾ ಇದ್ರ ನೀವು? ಎಸ್ ಮ್ಯಾಮ್, ಡೈಲಿ ಇಲ್ಲ, ನಿಮ್ದಂದ ನಿಮ್ ಚಾನೆಲಿಂದ ನಂಗೆ ಯೂಸ್ ಆಗಿದೆ ಮ್ಯಾಮ್. ಎಲ್ಲ ಟಿಪ್ಸ್ ಕೊಡ್ತಿದ್ದೀರಾ, ಆಮೇಲೆ ಆನ್ಸರ್ಸ್ ಎಲ್ಲ ಕೀ ಆನ್ಸರ್ಸ್ ಎಲ್ಲ ಹೇಳ್ತಿದ್ದೀರಾ. ಸೊ ಈಸಿ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳ್ತಾ ಇದ್ದಾರೆ ಕ್ಲಾಸಿಕ್ ಎಜುಕೇಷನಲ್ಲಿ ಮೂಡಿಬರುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದ್ದಾವೆ ಅಂತ. ಜೊತೆಗೆ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಲಾಗಿತ್ತಾ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಸೈನ್ಸ್ ಮ್ಯಾಮ್, ಎಲ್ಲ ಆಲ್ ಎಲ್ಲ? ಎಸ್ ಮ್ಯಾಮ್, ಚೆನ್ನಾಗಿ ಅನಿಸ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾವು ಬರೀತಿರೋದು ಈ ಎಕ್ಸಾಮು, ಸೊ ಈಸಿ ಇತ್ತು. ಎಕ್ಸ್ಪೆಕ್ಟ್ ಮಾಡಿದೀವಿ, ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಬಾರಿ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತು ಓರ್ವ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಎಸ್, ಹೇಗೆ ಅನಿಸ್ತು ಎಕ್ಸಾಮ್ ಅಂತ ಕೇಳೋಣ. ಎಸ್, ಇವಾಗ ರಕ್ಷಿತಾ ನಮ್ಮ ಜೊತೆಗಿದ್ದಾರೆ. ಎಕ್ಸಾಮ್ ಪ್ಯಾಟರ್ನ್ ಹೇಗಿತ್ತು ಮತ್ತು ಡ್ರೆಸ್ ಕೋಡ್ ಹೇಗೆ ಅನಿಸ್ತು, ಸ್ಟ್ರಿಕ್ಟಾಗಿ ಎಕ್ಸಾಮ್ನ ಕೈಗೊಳ್ಳಲಾಗಿತ್ತು, ಸೊ ಎಲ್ಲದರ ಕುರಿತಾಗಿ ಅವರನ್ನು ಕೇಳೋಣ. ಹಾಯ್ ರಕ್ಷಿತಾ, ಹೇಗಿತ್ತು ಎಕ್ಸಾಮ್? ಹಾಂ ಮ್ಯಾಮ್, ಚಲೋ ಇತ್ತು ರೀ. ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತು? ಹಾಂ, ಸ್ವಲ್ಪ ಟಫ್ ಅನಿಸ್ತು ಮ್ಯಾಮ್. ಯಾವ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿದ್ರ? ಹಾಂ, ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೆ ಮ್ಯಾಮ್. ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳನ್ನ ಟಚ್ ಮಾಡ್ಬಂದಿದ್ದೀರಾ? 60-70 ಮಾರ್ಕ್ಸಿನ ಟಚ್ ಮಾಡಿದ್ರೆ. ಟಚ್ ಮಾಡಿದ್ರೆ ಹೇಗೆ ಅನಿಸ್ತು ಸ್ಟ್ರಿಕ್ಟ್ ಆಗಿತ್ತ ಈ ಬಾರಿ? ಹಾಂ, ಸ್ಟ್ರಿಕ್ಟ್ ಇತ್ತು ಮ್ಯಾಮ್. ಮುಂದೆ KPTCL ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕನ್ನುವಂಥ ವಿದ್ಯಾರ್ಥಿನಿಗೆ ಏನು ಹೇಳ್ತೀರಾ? ಹಾಂ ಮ್ಯಾಮ್, ಅಟೆಂಡ್ ಮಾಡ್ಬೋದು, ಆದರೆ ನಾವು ಎಲ್ಲ ಓದ್ಬೇಕು ಮ್ಯಾಮ್, ಜನರಲ್ ನಾಲೆಜ್ ಓದ್ಬೇಕು ರೀ, ಆಮೇಲೆ ಇದನ್ನು ಮಾಡ್ಬೋದು. ಯಾವ ಸಬ್ಜೆಕ್ಟಿನ ಪ್ರಶ್ನೆಗಳು ನಿಮಗೆ ಡಿಫಿಕಲ್ಟ್ ಅನಿಸ್ತು? ಜನರಲ್ ನಾಲೆಜ್. ಎಸ್, 70 ಮಾರ್ಕ್ಸಿನ ಪ್ರಶ್ನೆಗಳನ್ನ ನಾನು ಟಚ್ ಮಾಡಿ ಬಂದಿದ್ದೀನಿ, ಎಲ್ಲವೂ ಈಸಿ ಆಗಿದೆ, ನೀವು ಕೂಡ ಅಟೆಂಡ್ ಮಾಡ್ಬೋದು, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಇನ್ನು ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿನ ಕೇಳೋಣ, ಹೇಗಿತ್ತು ಎಕ್ಸಾಮ್ ಅಂತ ಅವರ ಅಭಿಪ್ರಾಯಗಳು. ಎಸ್, KPTCL ಎಕ್ಸಾಮ್ ಹೇಗಾಯ್ತು ಅಂತ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಬ್ಬರು ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಹಾಗಿದ್ರೆ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಹೇಗಿತ್ತು ಎಕ್ಸಾಮ್? ಚೆನ್ನಾಗಿತ್ತು, ಬಟ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಡಿಫಿಕಲ್ಟ್ ಅನಿಸ್ತಾ? ಫಸ್ಟ್ ಅಟೆಂಪ್ಟ್ ಆಯ್ತು. ಹೌದು. ಹೇಗೆ ಅನಿಸ್ತು ಪ್ರಶ್ನೆಗಳು? ಹೇಗೆ ಅನಿಸ್ತು? ಡಿಫಿಕಲ್ಟ್ ಅನಿಸ್ತು, ಬಟ್ ಆ್ಯಪ್ಟಿಟ್ಯೂಡ್ ಎಲ್ಲ ಓಕೆ, ಈಸಿ ಇತ್ತು.
ಮತ್ತೆ ನಿಮಗೆ ಮೆಂಟಲ್ ಎಬಿಲಿಟಿ ಅಥವಾ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿದ್ರೆ ಈ ಬಾರಿ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತು ನಿಮಗೆ? ಆಪ್ಟಿಟ್ಯೂಡು ತುಂಬ ಎಲ್ಲಾಗಿತ್ತು, ಲೈಕ್ 10 ಕ್ವೆಶನ್ಸ್ ಏನೋ ಇತ್ತು, ಆಮೇಲೆ ಇಂಗ್ಲೀಷ್ ಗ್ರಾಮರ್ 20, ಕನ್ನಡ ಗ್ರಾಮರ್ 20 ಹಾಗಿತ್ತು. ಮುಂದೆ ಎಕ್ಸಾಮ್ನ ಬರೀಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಟ್ರೈ ಮಾಡಿ, ಒಳ್ಳೆ ನಮ್ಗೆ ಸ್ವಲ್ಪ ನಾಲೆಜ್ ಬರುತ್ತೆ, ಆಮೇಲೆ ಗೇನ್ ಮಾಡ್ತೀವಿ ಹೆಂಗಿರುತ್ತೆ ಕ್ವೆಶನ್ ಪ್ಯಾಟರ್ನ್ಸು, ಮುಂದೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಎಷ್ಟು ಮಾರ್ಕ್ಸಿಂದ ಟಚ್ ಮಾಡಿದ್ದೀನಿ, ಎಷ್ಟು ಮಾರ್ಕ್ಸ್ ಬಿಡ್ಬೋದು ಅಂತ ನಿರೀಕ್ಷೆ ಇದೆ? ಹೋಪ್ ಇಲ್ಲ, ಯಾವುದು ಇಲ್ಲ, ಎಕ್ಸಾಮ್ ಚೆನ್ನಾಗಾಗಿದೆ. ಆಲ್ ದ ಬೆಸ್ಟ್ ಎಲ್ರಿಗೂ, ಇನ್ ಟ್ರೈ ಮಾಡೋರಿಗೂ. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಎಕ್ಸಾಮ್ ಹೇಗಾಯಿತು ಅಂತ ಖುದಾಗಿ ಅವರೇ ಹೇಳ್ತಾ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ. ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ಈಸಿ ಇತ್ತು, ಕಂಪೇರ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಕೆ ಇ ಲೆವೆಲ್, ಪಿ ಯು ಸಿ ಲೆವೆಲ್ ಅಲ್ಲ, ಸೊ ಈಸಿ ಆಗಿತ್ತು. ಅಷ್ಟು ಏನು ಡಿಫಿಕಲ್ಟ್ ಏನೂ ಅನಿಸಿರಲಿಲ್ಲ, ಮೀನ್ಸ್ ಇಂಗ್ಲೀಷ್ ಕನ್ನಡ ಎಲ್ಲ ಓಕೆ ಇತ್ತು, ಅಷ್ಟು ಡಿಫಿಕಲ್ಟ್ ಆ ಥರ ಏನೂ ಅನಿಸಿಲ್ಲ. ಎಲ್ಲ ಕವರ್ ಮಾಡಿದರು, ಇಂಗ್ಲೀಷ್ 20, ಕನ್ನಡ 25 ಸಮಥಿಂಗ್, ನೆಕ್ಸ್ಟ್ ಜನರಲ್ ನಾಲೆಜು ಈಸಿ ಇತ್ತು ಕಂಪೇರ್ ಟು ಹೈ ಲೆವೆಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ. ಬಿಕಾಸ್ ಕೆ ಇ ಫಸ್ಟಿಗೆ ಮಾಡಿದಾಗ ಫುಲ್ ಟಫ್ ಇತ್ತು ಕನ್ನಡನೂ ಇಂಗ್ಲೀಷ್ನೂ, ಬಟ್ ಈ ಸತಿ ಪಿ ಯು ಸಿ ಲೆವೆಲ್ ಅಲ್ವಾ, ಸೊ ಈಸಿ ಇತ್ತು ಸರ್. ಮೆಂಟಲ್ ಎಬಿಲಿಟಿ ಆಗಿ ಸಾಮಾನ್ಯ ಕನ್ನಡ ಎಲ್ಲ ಎಲ್ಲ ಎಸ್ ಆವ್ರೇಜ್ ಇತ್ತು. ಸೆಕೆಂಡ್ ಪಿ ಯು ಸಿ ಇಫ್ ಅವರು ಕರೆಕ್ಟಾಗಿ ಕೋಚಿಂಗ್ ಪ್ರಿಪೇರ್ ಮಾಡಿದ್ರೆ ಎಲ್ಲರೂ ಮೀನ್ಸ್ ಈ ಸತಿ ಕಟ್ ಆಫ್ ಹೈ ಹೋಗ್ಬೋದು, ಬಿಕಾಸ್ ಈಸಿ ಇತ್ತಲ್ಲ, ಸೊ ಅನ್ಸುತ್ತೆ ಸರ್. ಓಕೆ, ಪ್ರತಿ ಬಾರಿಗಿಂತ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಅಂದರೆ ವಿಭಿನ್ನವಾಗಿ ಎಕ್ಸಾಮ್ನ ಕೈಗೊಳ್ಳಲಾಗಿತ್ತು, ಸ್ಟ್ರಿಕ್ಟ್ ಆಗಿತ್ತು, ಮತ್ತು ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಬದಲಾಗಿತ್ತು ಅಂತ ಹೇಳ್ತಾ ಇದ್ರೆ, ಡ್ರೆಸ್ ಕೋಡ್ ಆಲ್ಸೋ, ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಬಟ್ ಯಾರ್ಯಾರು ಪ್ರಿಪೇರ್ ಆಗಿದ್ರಿ ಆಲ್ರೆಡಿ ಕಂಪೇರ್ ಟು ಎಫ್ ಡಿ ಎ ಎಸ್ ಡಿ ಎ, ಯಾರ್ಯಾರು ಪ್ಯಾಟರ್ನ್ ನೋಡಿದ್ರಿ ಅವರಿಗೆ ಈಸಿ ಅನಿಸುತ್ತೆ ಸರ್. ಬಟ್ ಜಸ್ಟ್ ಜಸ್ಟ್ ಪಾಸ್ ಆಗಿ ಫಸ್ಟ್ ಅಟೆಂಪ್ಟ್ ಯಾರು ಬರ್ದಾರೆ ಅವರಿಗೆ ಸ್ವಲ್ಪ ಟಫ್ ಅನಿಸ್ಬೋದು. ಸೊ ಮುಂದೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಎನ್ನುವಂಥ ವಿದ್ಯಾರ್ಥಿನಿಯರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಎಸ್, ಆಬ್ವಿಯಸ್ಲಿ 2 to 3 months ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಅಟೆಂಪ್ಟ್ ಮಾಡಿದರೆ ಕರೆಕ್ಟ್ ನಿಮ್ಮ ಗೋಲನ್ನು ಅಚೀವ್ ಮಾಡ್ತೀರಿ. ಸೊ ಕೆ ಪಿ ಟಿ ಸಿ ಎಲ್ಲನ್ನು ನೆಕ್ಸ್ಟ್ ಸತಿ ಅಟೆಂಪ್ಟ್ ಮಾಡಿ ಅಂತ ನಾ ಹೇಳ್ತೀನಿ. ಓಕೆ, ನೀವು ಎಷ್ಟು ಮಾರ್ಕ್ಸಿಂದ ಬರಬಹುದು ಅಂತ ಹೋಪ್ಸ್ ಇದೆ? ನಾ ಕರೆಕ್ಟಾಗಿ 100 ಅಲ್ಲಿ 85 ಅಟೆಂಪ್ಟ್ ಮಾಡೀನಿ, ಬಿಕಾಸ್ 20 ಕ್ವೆಶನ್ಸ್ ಜನರಲ್ ನಾಲೆಜ್ ಇತ್ತು, ಸೊ ಜನರಲ್ ನಾಲೆಜ್ನ ಜಾಸ್ತಿ ಟಚ್ ಮಾಡಿರಲಿಲ್ಲ, ಆಲ್ ಬಾಕಿ ಸಬ್ಜೆಕ್ಟ್ಸನ್ನು ಕವರ್ ಮಾಡಿದ್ದೀನಿ ಸರ್. ಓಕೆ, ಮುಂದೆ ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳಿ. ಎಸ್ ಎಸ್, ಆಲ್ ದ ಬೆಸ್ಟ್. ಎಲ್ಲರೂ ನೆಕ್ಸ್ಟ್ ಕರೆಕ್ಟಾಗಿ 3 to 2 months ಕರೆಕ್ಟಾಗಿ ಓದಿದರೆ ಎಲ್ಲರಿಗೂ ಆಗತ್ತೆ, ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ. ಕ್ಲಾಸಿಕ್ ಎಜುಕೇಷನ್ನಲ್ಲಿರುವಂಥ ಚಾನಲ್ಗಳಲ್ಲಿರುವಂಥ ನಿಮ್ಗೆ ಕೆಪಿಟಿಸಲ್ಗೆ ಸಬ್ಜೆಕ್ಟನ್ನ ನಾವು ಒಂದಿಷ್ಟು ಕ್ಲಾಸ್ಗಳನ್ನ ಮಾಡ್ತಾ ಇದ್ವಿ, ಫ್ಯಾಕಲ್ಟಿಗಳಿಂದ ಕ್ಲಾಸ್ ನೀಡ್ತಾ ಇದ್ವಿ, ಮತ್ತು ಲೈವ್ ಕಾರ್ಯಕ್ರಮ ಕೊಡ್ತಿದ್ವಿ, ಕ್ವೆಶನ್ ಆನ್ಸರ್ಸ್ ಎಲ್ಲ, ಅದೇ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಅದೂ ಚಲೋ ಅನಿಸ್ತಾ ಇತ್ತು, ಮೀನ್ಸ್ ಅದೂ ಹೆಲ್ಪ್ಫುಲ್ ಆಯಿತು. ಒಂದು 50 to 55% ಎಲ್ಲರಿಗೂ ಯಾರ್ಯಾರು ನೋಡ್ತಾ ಇದ್ರೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ, ಆಬ್ವಿಯಸ್ಲಿ. ಓಕೆ, ನಮ್ಮ ಕಾರ್ಯಕ್ರಮಗಳ ಮುಖಾಂತರ 50 ಮಾರ್ಕ್ಸಿನ ಪ್ರಶ್ನೆಗಳು ಕೂಡ ಅದರಿಂದ ಕವರ್ ಆಗಿದ್ವು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ವಾ, ಸೊ ನಿರಂತರವಾಗಿ ಪ್ರಯತ್ನವಿದ್ರೆ ಖಂಡಿತವಾಗ್ಲೂ ನಮ್ಮ ಗೋಲ್ ಟಚ್ ಆಗುತ್ತೆ. ಅದು ಎಷ್ಟೇ ಅಂದರೆ ಎಷ್ಟೇ ಶಿಸ್ತಿನ ಪರೀಕ್ಷೆನ ಕೈಗೊಂಡ್ರೂ ಕೂಡ ನಾವು ನಮ್ಮ ಹೋಪನ್ನ ಟಚ್ ಮಾಡಬಹುದು ಅಂತ ತಮ್ಮದೇ ಆಗಿರುವಂಥ ಮಾತುಗಳಲ್ಲಿ ಅರ್ಥಗರ್ಭಿತವಾಗಿ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಮಾ. ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಅಂತಾದರೆ ನಿಮ್ಮೊಟ್ಟಿಗೆ ನಾವು ಸಹ ತಯಾರಿ ಮಾಡ್ತಾ ಇರ್ತೇವೆ. ನಮ್ಮ ಕಾರ್ಯಕ್ರಮಗಳಾಗಿರ್ತಕ್ಕಂಥ ಕನ್ನಡ ಕಲಿರಿ ಆಗಿರ್ಬೋದು, ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಆಗಿರ್ಬೋದು, ಮೆಮರಿ ಕ್ವಿಜ್ ಆಗಿರ್ಬೋದು, ಅಥವಾ ನೇರ ಪ್ರಶ್ನೆ ನೇರ ಉತ್ತರ ಆಗಿರ್ಬೋದು, ಈ ಎಲ್ಲ ನೇರ ಪ್ರಸಾರಗಳ ಮೂಲಕ ನಾವು ನಿಮ್ಮೊಟ್ಟಿಗೆ ಪ್ರಿಪರೇಷನ್ ಮಾಡ್ತಾ ಇರ್ತೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ಮೇಡಮ್ ಕಾರ್ಯಕ್ರಮ ತುಂಬ ಯೂಸ್ಫುಲ್ ಆಯಿತು ಅನ್ನುವಂಥ ಪ್ರಶಾಂತ್ ನಮ್ಮ ಒಳ್ಳೆಯ ಸ್ನೇಹಿತ ನಮ್ಮ ಜೊತೆಗಿದ್ದಾರೆ, ಬನ್ನಿ. ಹಲೋ ಪ್ರಶಾಂತ್, ಹೇಗಿತ್ತು ಎಕ್ಸಾಮ್, ಹೇಗೆ ಅನಿಸ್ತು? ಎಕ್ಸಾಮ್ ಚಲೋ ಇತ್ತು ಮೇಡಮ್, ಎಲ್ಲ 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 ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಬಿಡಿಸಿದಂಥ ಕ್ಲಾಸಿನ ಒಳಗೆ ಇರುವಂಥ ಕ್ವೆಶನ್ಸ್ ಇದ್ದವು ರೀ, ಅವು ಅದೇ ರೀತಿಯಾದಂಥ ಪ್ಯಾಟರ್ನ್ಸ್ ಇತ್ತು, ಒಳ್ಳೆ ಒಳ್ಳೆ ಚೆನ್ನಾಗಿತ್ತು ಮೇಡಮ್ ಎಕ್ಸಾಮ್. ನಮ್ಮ ಎಲ್ಲ ನೇರ ಪ್ರಸಾರಗಳು ಹೆಲ್ಪ್ ಆಗುತ್ತೆ ಓದೋ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತೀರಿ? ಹೆಲ್ಪ್ ಆಗುತ್ತೆ ಮೇಡಮ್, ಅಲ್ಲಿ ನೀವು ಹೇಳುವಂಥ ಮೆಂಟಲ್ ಎಬಿಲಿಟಿ ಆಗಲಿ ಕನ್ನಡ ಆಗಲಿ ಎಲ್ಲ ಹೆಲ್ಪ್ ಆಗುತ್ತೆ ಮೇಡಮ್. ಇವತ್ತಿನ ನೀವು ಹೇಳಿದ ಮೊನ್ನೆ ನಾ ನಿಮ್ಮ ಕ್ಲಾಸ್ ಕೇಳಿದಾಗ ಅಲ್ಲಿ ಇದ್ದಂಥ ಕ್ವೆಶನ್ ಒಂದು 2-3 ಕ್ವೆಶನ್ ಮುಂದೆ ನಿಮ್ಮ ಕ್ಲಾಸ್ ಕೇಳಿದಕ್ಕೂ ನಂಗೆ ಹೆಲ್ಪ್ ಅನ್ನಿಸ್ತದೆ ಅನಿಸ್ತೇ ಹೇಳ್ತೇವೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಆಲ್ ದ ವೆರಿ ಬೆಸ್ಟ್ ನಿಮಗೆ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ ಯಾರೂ ಮಾತಾಡಲ್ಲ, ನೀವು ಎಕ್ಸಾಮ್ ಬರೆದು ಹೆಂಗೆ ಅನಿಸ್ತು? ಓಕೆ, ಎಸ್
ಸಾಮಾನ್ಯ ಯಾವುದಾದ್ರೂ ಒಂದು ಎಕ್ಸಾಮ್ ಆಗ್ತಾ ಇದೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡುವಂತ ಎಲ್ಲ ಸ್ನೇಹಿತರ ಹತ್ರ ಒಂದು ಕುತೂಹಲ ಇರುತ್ತದೆ, ಯಾವ ಸಬ್ಜೆಕ್ಟ್ ಅನ್ನ ಹೆಂಗೆ ಓದೋದು, ಅಥವಾ ಈ ಸಬ್ಜೆಕ್ಟ್ ಅಲ್ಲಿ ಈ ವ್ಯಕ್ತಿ ತುಂಬಾ ಸ್ಟ್ರಾಂಗ್, ಅವನಿಗೆ ಇಂಗ್ಲಿಷ್ ಸಮಸ್ಯೆ ಆಗ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಸಮಸ್ಯೆ ಆಗ್ಬೋದು, ಹೀಗೆ ಒಂದಷ್ಟು ಏನಿರುತ್ತೆ ನಮಗೆ ಒಂದು ಇವ್ರಿಗಿದು ಈಸಿ ಇವ್ರಿಗಿದು ಟಫ್ ಅನ್ನುವಂಥದ್ದು ಇರುತ್ತೆ. ಆದರೆ ಗ್ರೂಪ್ ಸ್ಟಡಿ ಅನ್ನುವಂಥದ್ದು ಈ ಸಮಸ್ಯೆನ ನಿವಾರಿಸುತ್ತೆ ಅನ್ನೋದಕ್ಕೆ ನನ್ನ ಹಿಂದೆ ಇರುವಂಥ ಗ್ರೂಪೇ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಎಲ್ಲರೂ ಎಕ್ಸಾಮನ್ನು ಬರೆದು, ಮೇಡಮ್ ಎಕ್ಸಾಮು ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀವಿ, ನಾವು ಗ್ರೂಪ್ ಸ್ಟಡಿ ಮಾಡುವಂಥವ್ರು, ನಾವು ಗ್ರೂಪಲ್ಲೇ ಉತ್ತರ ಹೇಳ್ತೀವಿ ಅಂತ ಬಂದಿದ್ದಾರೆ ನನ್ನ ಎಲ್ಲ ಸ್ನೇಹಿತರು. ಎಲ್ಲರನ್ನೂ ಮಾತನಾಡಿಸೋಣ. ಅದಕ್ಕೂ ಮುಂಚೆ ನಮ್ಮ ಸಿದ್ಧಾರೂಢರು ಎಕ್ಸಾಮನ್ನು ಬರೆದಿದ್ದಾರೆ, ಸಿದ್ಧಾರೂಢರು ಏನು ಹೇಳ್ತಾರೆ ಅಂತ ಕೇಳೋಣ. ಸಿದ್ಧಾರೂಢರೇ ನಮಸ್ತೆ. ನಮಸ್ತೆ ಮ್ಯಾಮ್. ಎಕ್ಸಾಮ್ ಹೇಗಾಯಿತು? ಚೆನ್ನಾಗಿದೆ ಮ್ಯಾಮ್ ಎಕ್ಸಾಮ್. ಏನು ತುಂಬ ಈಸಿ ಅನಿಸಿದ್ದು, ಯಾವ ಸಬ್ಜೆಕ್ಟು ಅಂದರೆ? ಇವಾಗ ಕಂಪ್ಯೂಟರ್ ಬೇಸ್ ಮೇಲೆ ಯಾರು ಕಂಪ್ಯೂಟರ್ ಕೋಚಿಂಗ್ ತಿಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಂಪ್ಯೂಟರ್ ಈಸಿ ಆಗಿದೆ. ಇಂಗ್ಲೀಷ್ ಗ್ರಾಮರ್ನೂ ಇದೆ, ಇಂಗ್ಲೀಷ್ ಗ್ರಾಮರ್ ಯಾರು ಕೋಚಿಂಗ್ ತಿಂದ್ರೆ ಅವ್ರಿಗೆ ಈಸಿ ಆಗಿದೆ. ಈಗ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಮುಗಿಸಿ ಬಂದಿರಲ್ಲ, ಅವ್ರಿಗೆ ಅಗ್ದಿ ಭಾರಿ ಈಸಿ ಆಗಿದೆ ಇದೆ ಎಕ್ಸಾಮ್. ಯಾಕಂದರೆ ಈ ಎಲ್ಲ ಥರ ಒಳಗೊಂಡಿದೆ ಎಕ್ಸಾಮ್, ಸೈನ್ಸ್ ಬರ್ಬೋದು, ರೀಸನಿಂಗ್ ಆ್ಯಟಿಟ್ಯೂಡು, ಮತ್ತು ಇಂಗ್ಲೀಷ್ ಗ್ರಾಮರು, ಮೆಂಟಲ್ ಎಬಿಲಿಟಿ, ಎಲ್ಲ ಐದು ಥರ ಏನು ವಿಷಯಗಳು ಒಳಗೊಂಡಿದೆಲ್ಲ. ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಬಂದವ್ರಿಗೆ ಈಸಿ ಅನಿಸುತ್ತೆ ಅಂತ. ಸರ್, ಈಗ ನೀವು ಹೇಳ್ತಾ ಇದ್ರಿ ಸೆಕೆಂಡ್ ಪಿ ಯು ಸಿ ಮುಗಿಸಿದಂಥವ್ರಿಗೆ ಈಸಿ ಅನಿಸುತ್ತೆ, ತುಂಬ ಅಷ್ಟು ಟಫ್ ಇರಲಿಲ್ಲ ಕ್ವೆಶನ್ ಪೇಪರ್ ನಾವು ಸಾಲ್ವ್ ಮಾಡ್ಬೋದಿತ್ತು ಅಂತ ಹೇಳಿ, ನಿಮಗೆ ಈ ಐದು ಸಬ್ಜೆಕ್ಟಲ್ಲಿ ಈಸಿ ಅನಿಸಿದ್ಯಾವ? ಈಗ ನಾನು ರೀಸೆಂಟಾಗಿ ಕಂಪ್ಯೂಟರ್ ಮುಗಿಸಿದ್ದೀನಿ ಮ್ಯಾಮ್, ಕಂಪ್ಯೂಟರ್ ಒಂದು ಸ್ವಲ್ಪ, ಮತ್ತು ಕನ್ನಡ ಗ್ರಾಮರ್ ಒಂದು ಸ್ವಲ್ಪ. ಹಾಂ, ಹಾಗಿದ್ರೆ ಏನು ಅನಿಸುತ್ತೆ ನಿಮಗೆ ಕ್ವೆಶನ್ ಪೇಪರ್ ನೋಡಿದ್ಮೇಲೆ, ಕಾಂಪಿಟೇಷನ್ ಟಫ್ ಆಗಿ ಸೆಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಈ ಕ್ವೆಶನ್ ಪೇಪರ್ ನೋಡಿದರೆ ಆ ಥರ ಏನು ಟಫ್ ಇಲ್ಲ ಮ್ಯಾಮ್, ನಾರ್ಮಲ್ ಆಗಿದೆ. ಥ್ಯಾಂಕ್ ಯು ಸಿದ್ಧಾರೂಢರೆ, ಆಲ್ ದ ವೆರಿ ಬೆಸ್ಟ್ ನಿಮ್ಮ ರಿಸಲ್ಟ್ಸ್ಗೆ. ಇನ್ನೊಬ್ಬ ಸ್ನೇಹಿತರು ನನ್ನ ಜೊತೆಗಿದ್ದಾರೆ, ಮಾತನಾಡಿಸೋಣ. ಎಸ್, ಹಲೋ ಸರ್, ನಮಸ್ತೆ. ನಮಸ್ತೆ ಮ್ಯಾಮ್. ಸರ್, ನಿಮ್ಮ ಹೆಸರು? ಕಾರ್ತಿಕ್ ಬೋಬಾಟಿ. ಓಕೆ ಕಾರ್ತಿಕ್ ಅವರೇ, ಎಕ್ಸಾಮ್ ಹೇಗಾಯಿತು? ಇವ್ರು ಹೇಳಿದರು ನಾನು ಕಂಪ್ಯೂಟರ್ ಎಕ್ಸಾಮನ್ನು ಈಗ ರೀಸೆಂಟಾಗಿ ಮುಗಿಸ್ದೆ, ಸೊ ನಂಗೆ ಕಂಪ್ಯೂಟರ್ ಟಫ್ ಅನ್ನಿಸ್ಲಿಲ್ಲ ಅಂತ. ನಿಮಗೆ ಯಾವ್ದು ಈಸಿ ಅನಿಸ್ತು? ನಮಗೂ ಕಂಪ್ಯೂಟರ್ ಈಸಿ ಅನಿಸ್ತು, ಬಟ್ ಫಸ್ಟ್ ಟೈಮ್ ಬರ್ತಿದ್ದೆ ಎಕ್ಸಾಮು, ಭಾಳ ಖುಷಿ ಆಯಿತು. ಔಟ್ ಆಫ್ ಪವರ್ ಟಚ್ ಮಾಡಿದ್ದೀನಿ, ವೆರಿ ಗುಡ್. ಓಕೆ, ಗ್ರಾಮರ್ ಸ್ವಲ್ಪ ಈಸಿ ಇತ್ತು, ಅದೇ ಬಿಟ್ಟರೆ ಜನ್ರಲ್ ನಾಲೆಜ್ನೂ ಇತ್ತು. ಫಸ್ಟ್ ಟೈಮ್ ಬರೆದಿದ್ದೀರಿ, ಎಲ್ಲ ಕ್ವೆಶನ್ ಅಟೆಂಡ್ ಮಾಡಿದ್ದೀರಿ. ಸರ್, ಈ ಪ್ರಶ್ನೆ ನಾನು ಕೇಳಲೇಬೇಕು ನಿಮ್ಮನ್ನು, ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋದು ಅಂದರೆ ಒಂದು ಭಯ ಇರ್ತದೆ, ಯಪ್ಪ ಫಸ್ಟ್ ಟೈಮ್ ಬರೀತಾ ಇದ್ದೀನಿ ನಾನು ಅಂತ ಹೇಳಿ, ನಿಮಗೆ ಹೇಗಿತ್ತು? ಫಸ್ಟ್ ಟೈಮ್ 80% ಟಚ್ ಮಾಡಿದೆ, 10 ಮಿನಿಟ್ ಇತ್ತು, ಅದರಲ್ಲಿ 20% ಟಚ್ ಮಾಡಿದೆ ಸ್ಪೀಡ್. ಏನು ಭಯ ಇತ್ತಾ ಫಸ್ಟ್ ಟೈಮ್ ಎಕ್ಸಾಮ್ ಅಂತ? ಅದೇ ಫಸ್ಟ್ ಟೈಮ್ ಬರೆದಿದ್ದೆ, ಒಂದು KSP ಪೊಲೀಸ್ ಕಾನ್ಸ್ಟೇಬಲ್ ಬರೆದಿದ್ದೆ. ಈಗ ನಿಮ್ಗೆ ಯಾವ ಸಬ್ಜೆಕ್ಟ್ ಕಂಪ್ಯೂಟರ್ ಈಸಿ ಅಂತ ಅನಿಸ್ತು ಅಂತ ಹೇಳಿದ್ರೆ, ಹಾಗಿದ್ರೆ ಟಫ್ ಅನ್ಸಿದ ಸಬ್ಜೆಕ್ಟ್ ಯಾವುದು? ಜನರಲ್ ನಾಲೆಜ್ ಟಫ್ ಇತ್ತು. ಜನರಲ್ ನಾಲೆಜ್ ಕಷ್ಟ ಅಂತ ಅನಿಸ್ತು. ಓಕೆ, ನಿಮ್ಮ ಇನ್ನೊಬ್ಬ ಸ್ನೇಹಿತರನ್ನ ಮಾತನಾಡಿಸೋಣ. ಹಲೋ ಸರ್. ಹಲೋ ಸರ್, ಆರಾಮ್? ಆರಾಮಿದ್ದೀರಿ? ಚಲೋ ಆಯ್ತು. ನಿಮ್ಮ ಹೆಸರು? ಆನಂದ್ ಅಂತ. ಓಕೆ ಆನಂದ್, ಹೇಳಿ, ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಏನು ಅಂದ್ರೆ ಕಂಪ್ಯೂಟರ್ ಮುಗಿಸ್ತಾ ಈಸಿ ಅನಿಸ್ತು, ಜನರಲ್ ನಾಲೆಜ್ ಒಂದು ಸ್ವಲ್ಪ ಟಫ್ ಅನಿಸ್ತು ಅಂತ ಹೇಳಿ, ನಿಮಗೆ ಏನು ಅನಿಸ್ತು? ಇಲ್ಲ, ಚಲೋ ಅನಿಸ್ತು ರೀ. ಕಂಪ್ಯೂಟರ್ ಇತ್ತು, ಮತ್ತೊಳ ಕನ್ನಡ ಗ್ರಾಮರ ಸ್ವಲ್ಪ ಈಸಿ ಕೇಳಿದ್ದೆ, ಅದೆಲ್ಲ ಚಲೋ ಅನಿಸ್ತು. ಮತ್ತೊಳೆ ಏನು ಇದ್ರಾಗ ಅದ್ರ ಬೇರೆ ಟೈಮಿಂಗ್ ಒಂದು ಕೊಟ್ಟದ, 2 ತಾಸು ಇದೆಯಲ್ಲ, ಸ್ವಲ್ಪ ಕವರ್ ಮಾಡೋಕ್ಕೂ ಟೈಮ್ ಸ್ವಲ್ಪ ಇದಾಗುತ್ತೆ. ಇಲ್ಲ ಬೇರೆ ಎಕ್ಸಾಮ್ ಉಂಡಿದ್ರೆ 1 ತಾಸು ಅಂದರೆ 90 ಮಿನಿಟ್ಸ್ ಇರುತ್ತೆ, ಇದ್ರಾಗ 2 ತಾಸು ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ಹುಡುಗರಿಗೆ ಚಲೋ ಆಗುತ್ತೆ, ಮತ್ತೊಳೆ ಈಸಿ ಐತೆ, ಚಲೋ ಒಟ್ಟೆ. ಏನೋ ಈಗ ನಮ್ಮದು ಇದು ಫಸ್ಟ್ ಅಟೆಂಪ್ಟ್, ಏನೋ ಚಲೋ ಅನಿಸ್ತು. ಸರ್, ಈಗ ನೀವು ಹೇಳಿದ್ರಿ ನಂದು ಇದು ಫಸ್ಟ್ ಎಕ್ಸಾಮ್ ಬರೀತಾ ಇದ್ದೀನಿ, ಟೈಮಿಂಗ್ ಸ್ವಲ್ಪ ಕಷ್ಟ ಅನಿಸ್ತು ಅಂತ ಹೇಳಿ. ಕಷ್ಟ ಅಂತಲ್ಲ ಅಂದ್ರೆ ಜಾಸ್ತಿ ಇದೆ, ಟೈಮಿಂಗ್ ಜಾಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಎಕ್ಸಾಮ್ಗಿಂತ ಏನೈತೆ ಜಾಸ್ತಿ ರೀ. ಅಂದ್ರೆ ಇದು 90 ನಿಮಿಷದ ಕೊಟ್ಟಿದ್ರೆ, ಇದೆ 2 ತಾಸು ಇದೆಯಲ್ಲ, ಸ್ವಲ್ಪ ಚಲೋ ಆಯ್ತು. ಈಗ ನನಗೆ ಇನ್ನೊಂದು ಕ್ವೆಶನ್ ಏನು ಅಂದರೆ, ಈಗ ನಾವು ಹೇಳ್ತಾ ಇದ್ದೀವಿ ಈ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ ಈಸಿ ಅಂತ ಅನಿಸ್ತು ಅಂತ, ಕೆಲವು ಕಡೆ ಟೈಮ್ ಅಂದರೆ ಸಫಿಸಿಯೆಂಟ್ ಟೈಮ್ ಇರುತ್ತೆ, ಟೈಮಿಂಗನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು. ಹಾಗಿದ್ರೆ ಎಕ್ಸಾಮಿಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅನ್ನೋದನ್ನು ಹೇಳಿ. ಸ್ವಲ್ಪ ಇತ್ತು ರೀ, ಅದು ಟೈಮಿಂಗ್ ಅಂದರೆ ಟೈಮಿಂಗ್ ಏನೇ ಬೇರೆ ಎಕ್ಸಾಮ್ಗಿಂತ ಕಡಿಮೆ ಇರುತ್ತಲ್ಲ, ಈ ಎಕ್ಸಾಮ್ ಸ್ವಲ್ಪ ಇದೈತಲ್ಲ ಈಸಿ ಅನಿಸುತ್ತೆ. ಯಾಕಂದರೆ ಬೇರೆ ಎಕ್ಸಾಮ್ ಕಡಿಮೆ ಇರುತ್ತಲ್ಲ, ಟೈಮಿಂಗ್ ಏನೇ ಹುಡುಗರಿಗೆ ಏನೈತೆ ಟೈಮಿಂಗ್ ಮೇನ್. ಯಾಕಂದರೆ ಟೈಮಿಂಗ್ ಕವರ್ ಎಷ್ಟು ಓದಿರ ಅನ್ಕೊಂಡ್ರೆ ಟೈಮಿಂಗ್ ಕವರ್ ಮಾಡೋದು ಮೇನ್ ಇರುತ್ತಲ್ಲ, ಇದೇ ಅದ ಚಲೋ ಒಟ್ಟು ಏನು ಟೈಮಿಂಗ್ ಕವರ್ ಮಾಡ್ಬೇಕು ನೋಡ್ಬೇಕು. ಇಲ್ಲಿವರೆಗೂ ಅಟೆಂಡ್ ಮಾಡಿದ ಎಲ್ಲ ಎಕ್ಸಾಮ್ಸಲ್ಲಿ ಇದು ನಿಮಗೆ ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ? ಖುಷಿ ಅಂತ ಇದೆ, ಒಟ್ಟು ಇದೇ ರೀಸೆಂಟಾಗಿ ಯಾವುದೂ ಅಪ್ಲೈ ಮಾಡಿರಲಿಲ್ಲ ಈ KPTCL ಬಗ್ಗೆ, ಒಟ್ಟು ಇದೇ ಫಸ್ಟ್ ಅಟೆಂಪ್ಟ್ ಅಲ್ಲ, ಏನೋ ಒಟ್ಟು ನೋಡ್ಬೇಕು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ರಿಸಲ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಇದ್ದಾರೆ ಫಸ್ಟ್ ಅಟೆಂಪ್ಟು
ಅದೊಂದು ಭಯ ಇರ್ತದ. ಬಟ್ ಈ ಟೈಮಲ್ಲಿ ಏನಾಗಿದೆ ಅಂದರೆ ಒಂದಷ್ಟು ಟೈಮ್ ಚೆನ್ನಾಗಿ ಲಿಬ್ರಲ್ ಆಗಿ ಸಿಕ್ತು, ಸೊ ಯೋಚನೆ ಮಾಡಿ ಉತ್ತರನ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಎಕ್ಸಾಮ್ ಬರೆದಂಥ ಎಲ್ಲ ವಿದ್ಯಾರ್ಥಿಗಳದ್ದು ಒಂದೇ ಮಾತು ಏನು ಅಂದರೆ, ಸೆಕೆಂಡ್ ಪಿ ಯು ಬೇಸ್ಡ್ ಆಗಿದ್ದ ಕಾರಣ ಕ್ವಶನ್ ಪೇಪರ್ ಅಂತ ಟಫ್ ಅನ್ನಿಸ್ಲಿಲ್ಲ ನಮಗೇನು, ಅಷ್ಟು ಸಮಸ್ಯೆ ಆಗಲಿಲ್ಲ. ಎಲ್ಲರೂ ಅಟೆಂಡ್ ಮಾಡಿದ್ದೀವಿ. ಕಂಪ್ಯೂಟ್ರು ಸ್ವಲ್ಪ ಪ್ರಾಕ್ಟಿಕಲ್ ನಾಲೇಜ್ ಇದ್ದಂಥವ್ರಿಗೆ ಅಷ್ಟು ಸಮಸ್ಯೆ ಅಂತ ಅನ್ಸಲ್ಲ. ಉಳಿದ ಹಾಗೆ ಜನರಲ್ ನಾಲೇಜ್ ಅನ್ನೋ ಕ್ವೆಶನ್ಸ್ಗಳು ಸ್ವಲ್ಪ ಕಿರಿಕಿರಿ ಮಾಡಿದರೂ ಕೂಡ ವಿ ಆರ್ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಎಕ್ಸಾಂಪಲ್ ಎಕ್ಸಾಮ್ಸ್ ಆ್ಯಂಡ್ ನಿಮ್ಮ ಕ್ಲಾಸ್ಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಟ್ಟಾರೆ ಎಲ್ಲ ಕರ್ನಾಟಕದಾದ್ಯಂತ ಸರ್ಕಾರಿ ಎಕ್ಸಾಮ್ಸ್ಗಳಿಗೆ ಜಾಯಿನ್ ಆಗಿ ಓದಿ ಸರ್ಕಾರಿ ಸೇವೆಯನ್ನು ಸೇರಬೇಕು ಅನ್ನುವಂಥ ಎಲ್ಲ ಸ್ನೇಹಿತರ ಜೊತೆಗೆ ನಾವು ಪ್ರಿಪ್ರೇಷನಲ್ಲಿ ಇರ್ತೇವೆ. ಜೊತೆಗೆ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ದಾರೆ ನಮ್ಮ ಕ್ಲಾಸ್ಗಳು ತುಂಬ ಯೂಸ್ಫುಲ್ ಆಯಿತು ಅಂತ ಹೇಳಿ. ಮತ್ತೆ ಮುಂದೆ ಎಕ್ಸಾಮ್ ಬರೆಯುವಂಥ ಎಲ್ಲ ಸ್ನೇಹಿತರಿಗೆ ಆಲ್ ದ ವೆರಿ ಬೆಸ್ಟ್ ಅನ್ನು ಹೇಳ್ತಾ, ನೀವು ನೋಡಿದರೆ ವಿದ್ಯಾರ್ಥಿಗಳ ಮಾತು ಏನಾಗಿತ್ತು ಅಂತ, ನೀವು ಕೂಡ ಎಕ್ಸಾಮನ್ನು ಬರೆದಿದ್ದೀರಿ ಅಂತಾದರೆ ಕಮೆಂಟ್ ಸೆಕ್ಷನ್ಗೆ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸ ಎಕ್ಸಾಮ್ ಅಪ್ಡೇಟ್ಸ್, ಉದ್ಯೋಗದ ಸುದ್ದಿ, ಜೊತೆಗೆ ಎಲ್ಲ ಪರೀಕ್ಷಾ ಪೂರ್ವಕ ಮಾಹಿತಿಗಾಗಿ ತಪ್ಪದೇ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದ ಬಂಧುಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.